ಪ್ರಭುದೇವ ಅವರು ಡೈರೆಕ್ಟ್ ಮಾಡಿರೋ ರಾಧೇನ ನೋಡಿ ಅನ್ಸಿದ್ದು ಒಂದೇ ಇದು ಯಾವ ಬಾಧೆ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಸಲ್ಮಾನ್ ಖಾನ್ ಅವರ ಹೊಸ ಸಿನಿಮಾ ಬಂದು ಒಂದೂವರೆ ವರ್ಷ ಆಗಿತ್ತು ಇಂಥ ಟೈಮಲ್ಲಿ ರಾಧೆ ಸಿನಿಮಾ ಒ ಟಿ ಟಿಲಿ ರಿಲೀಸ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಮತ್ತು ಇದು ಕೊರಿಯನ್ ಸಿನಿಮಾ ದ ಔಟ್ ಲಾಸ್ ಸಿನಿಮಾದ ರೀಮೇಕ್ ಅಂತ ಹೇಳಿದಾಗ ಸಿನಿಮಾದ ಎಕ್ಸ್ಪೆಕ್ಟೇಷನ್ಸ್ ಪೀಕಲ್ಲಿತ್ತು ಬಟ್ ಟ್ರೈಲರ್ ಬಂದು ಆ ಎಕ್ಸ್ಪೆಕ್ಟೇಷನ್ಸ್ನ ಅರ್ಧ ಕೊಲೆ ಮಾಡ್ತು ಇನ್ನು ಸಿನಿಮಾ ಬಂದು ಎಕ್ಸ್ಪೆಕ್ಟೇಷನ್ಸ್ನ ಪೂರ್ತಿ ಕೊಲೆ ಮಾಡ್ತು ಬನ್ನಿ ಸಿನಿಮಾ ಹೇಗಿದೆ ನನಗೇನು ಇಷ್ಟ ಆಯಿತು ಏನಿಷ್ಟ ಆಗಲಿಲ್ಲ ಅಂತ ನೋಡೋಣ ಹಾಗೆ ಇದೇ ಥರ ನಾನು ನೋಡೋ ಸಿನಿಮಾಗಳನ್ನು ನನ್ನ ಪ್ರಕಾರ ರಿವ್ಯೂಸ್ ಮಾಡ್ತಾ ಇರ್ತೀನಿ ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವೀಡಿಯೋನ ನೋಡ್ತಿದ್ರೆ ವೀಡಿಯೋನ ಪೂರ್ತಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಸಿನಿಮಾದ ಲೈನ್ ಸ್ಟೋರಿನ ಹೇಳೋಕ್ಕೆ ನನಗೆ ಬೋರ್ ಆಗ್ತಿದೆ ಅಷ್ಟು ಸಲ ನೋಡಿರೋ ಕತೆ ಇದು ಮುಂಬೈಗೆ ಬಂದು ಡ್ರಗ್ಸ್ ತಂದೇ ನಡೆಸ್ತಾ ಇರೋ ವಿಲನ್ ಅವನ್ನ ಹಿಡಿಯೋಕೆ ಬರೋ ಹೀರೋ ಇದೇ ಈ ಮೂವಿಯ ಒನ್ ಲೈನ್ ಸ್ಟೋರಿ ಅಲ್ಲ ಪ್ರಭುದೇವ ಅವರು ಏನು ಅಂದ್ಕೊಂಡು ಈ ಸಿನಿಮಾ ಮಾಡಿದರು ಅಟ್ಲೀಸ್ಟ್ ಒಂದು ರೀಮೇಕ್ ಸಿನಿಮಾನು ಇರೋ ಥರ ಮಾಡೋಕ್ಕಾಗಲ್ವಾ ಇನ್ನು ಆ ಬಾಲಿವುಡ್ ಕೆಟ್ಟ ಕಾಮಿಡಿ ಸೀನ್ಸ್ಗಳನ್ನ ನೋಡಿಬಿಟ್ರೆ ಎಲ್ಲಿಂದ ನಗಬೇಕಂತ ಗೊತ್ತಾಗಲಿದೆ ನನಗೆ ಇನ್ನು ಈ ಮೂವಿಲಿ ಆ್ಯಕ್ಷನ್ ಸೀನ್ಸ್ಗಳಿದ್ದಾವೆ ಇದ್ದಾವೆ ಕಣ್ಣಾರೆ ನೋಡೋಕ್ಕಾಗಲ್ಲ ಆ ಲೆವೆಲ್ಗೆ ಇನ್ನು ಆ ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ಗಾಡ್ಸ್ ವರ್ಸಸ್ ಕಾಂಗ್ನ ಬೀಟ್ ಮಾಡುತ್ತೆ ಆ ರೇಂಜ್ಗೆ ಗ್ರಾಫಿಕ್ಸು ಇನ್ನು ಟೆಕ್ನಿಕಾಲಿಟೀಸ್ ವಿಚಾರಕ್ಕೆ ಬಂದರೆ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ ಇನ್ನು ಆ ಬ್ಯಾಗ್ರೌಂಡ್ ಸ್ಕೋರ್ ಕಲಿಬೇಕು ಗುರು ನಾವು ನೋಡಿ ಕಲಿಬೇಕು ಒಂದೇ ಒಂದು ಟ್ಯೂನ್ನ ಒಂದು ಮುಕ್ಕಾಲು ಗಂಟೆ ಹೆಂಗೆ ಕುಯ್ಬೇಕು ಅಂತ ಇವ್ರನ್ನ ನೋಡಿ ಕಲಿಬೇಕು ಸಂಚಿತ್ ಬಲ್ಹಾರ ಅವರು ಈ ಲೆವೆಲ್ಗೆ ಯಾಕೆ ನೆಗ್ಲೆಕ್ಟ್ ಮಾಡಿದ್ರು ನನಗಂತೂ ಗೊತ್ತಾಗ್ತಿಲ್ಲ ಇನ್ನು ಆ ಸ್ಕ್ರೀನ್ ಪ್ಲೇ ಮತ್ತು ನರೇಶನ್ ಏನೋ ಮೂವಿ ನೋಡೋಕ್ಕೆ ಶುರು ಮಾಡಿದ್ದೀವಿ ಎಂಡವರೆಗೂ ನೋಡಬೇಕಲ್ಲ ಅನ್ನೋ ಕಾರಣಕ್ಕೆ ನೋಡ್ತೀವಷ್ಟೇ ಒಂದು ಸಿನಿಮಾಗೆ ಗ್ರಾಫ್ ಅಂತ ಇರುತ್ತೆ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋವರೆಗೂ ಮೇಲ್ಗಡೆ ಇಲ್ಲ ಕೆಳಗಡೆ ಹೋಗಲೇಬೇಕು ಈ ಮೂವಿಲಿ ಗ್ರಾಫ್ ಮೇಲುಗಡೆ ಕೆಳಗಡೆ ಹೋಗೋದಿರಲಿ ಸಿನಿಮಾದಲ್ಲಿ ಗ್ರಾಫೇ ಇಲ್ಲ ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಎರಡೇ ಎರಡು ದೇವರಣೆ ಇವಲ್ಲ ಇವರು ಸಲ್ಮಾನ್ ಖಾನ್ ಆ್ಯಂಡ್ ರಣದೀಪ್ ಹೂಡಾ ಹೀರೋ ಮತ್ತು ವಿಲನ್ ಆಗಿ ಪರ್ಫೆಕ್ಟಾಗಿ ಸೂಟ್ ಆಗಿದ್ದಾರೆ ವಿಲನ್ ಆ್ಯಕ್ಟಿಂಗ್ ಮಾತ್ರ ಟೂ ಗುಡ್ ಇನ್ನು ಈ ಹೀರೋಯಿನ್ನ ಯಾಕೆ ಕರ್ಕೊಂಡು ಬಂದರು ಗುರು ನಿಜವಾಗ್ಲೂ ವೇಸ್ಟ್ ಇನ್ನೇನು ಮೂವಿ ಸೀರಿಯಸ್ ಆಗಿ ಟೇಕ್ ಆಫ್ ಆಗುತ್ತೆ ಅಂತ ರೆಡಿ ಆಗ್ತಾ ಇರ್ತೀವಿ ಅದೇ ಟೈಮ್ಗೆ ಲವ್ ಸೀನ್ಸ್ ತಂದು ಈ ಹೀರೋಯಿನ್ ಕ್ಯಾರೆಕ್ಟರ್ನೇ ಕ್ರಿಂಜ್ ಮಾಡಿದ್ದಾರೆ ಇನ್ನು ಆ ಸಿ ಟಿಮರ್ ಸಾಂಗು ಒರಿಜಿನಲ್ ವರ್ಷನ್ನ ಕೊಲೆ ಮಾಡಲೇಬೇಕು ಅಂತ ಆ ಸಾಂಗ್ ಮಾಡ್ದಂಗೆ ಇದೆ ಅಲ್ಲು ಅರ್ಜುನ್ ಅವರು ಏನಾದರೂ ಈ ಸಾಂಗ್ನ ನೋಡಿದರೆ ಡ್ಯಾನ್ಸ್ನೇ ಮರ್ತೋಗ್ತಾರೆ ಅಲ್ಲ ಸಲ್ಮಾನ್ ಖಾನ್ ಎಂಥ ದೊಡ್ಡ ಆ್ಯಕ್ಟರ್ ಅವ್ರ ಆ್ಯಕ್ಟಿಂಗ್ ಫೈಟಿಂಗ್ ಡ್ಯಾನ್ಸ್ ಎಲ್ಲದನ್ನು ಚೆನ್ನಾಗಿ ಮಾಡ್ತಾರೆ ಅವರನ್ನು ಹಾಕ್ಕೊಂಡು ಎಂಥ ಸಿನಿಮಾ ತೆಗಿಬೋದು ಇವ್ರು ಯಾಕೆ ಈ ಥರ ಮಾಡಿದ್ರು ಏನೋ ಪ್ರಭುದೇವ ಅವರ ಡೈರೆಕ್ಷನ್ ನಿಜವಾಗ್ಲೂ ವರ್ಕ್ ಆಗಿಲ್ಲ ಏನೋ ಸಿನಿಮಾ ಮಾಡಬೇಕು ಮಾಡಿದ್ದೀವಿ ಅಷ್ಟೇ ಅನ್ನೋ ಥರ ಇದೆ ನೀವು ಅಷ್ಟೇ ಸಿನಿಮಾ ನೋಡಬೇಕು ನೋಡ್ತೀವಿ ಅನ್ನೋದಾದರೆ ಮಾತ್ರ ಇದನ್ನ ನೋಡಿ ಇಲ್ಲ ಅಂದರೆ ದಯವಿಟ್ಟು ಬೇಡ ಇದರ ಬದಲು ನಾವು ಕನ್ನಡ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವೀಸ್ಗಳನ್ನ ರೆಕಮೆಂಡ್ ಮಾಡಿದ್ದೀವಿ ನೋಡಿ ಸದ್ಯಕ್ಕೆ ಮುಂದಿನ ಓಡೋದರೆ ಸಿಗ್ತೀವಿ ಬಾಯ್